ಹಾಯ್ ಹಲೋ ಸ್ನೇಹಿತರೆ ನಾವಿವತ್ತು ಹೋಗೋಣ ದಕ್ಷಿಣ ಭಾರತದ ಮೊಟ್ಟ ಮೊದಲ ಹವಾನಿಯಂತ್ರಿತ ಮಾರುಕಟ್ಟೆ ಅಂದರೆ ಕಂಪ್ಲೀಟ್ ಎ ಸಿ ಮಾರ್ಕೆಟ್ ಅಂತ ಇದು ಅದು ತರಕಾರಿ ಮಾರುಕಟ್ಟೆ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಮಾಲುಗಳಲ್ಲಿ ಬ್ರ್ಯಾಂಡೆಡ್ ಶೋರೂಮ್ಗಳಿಗೆ ಅಲ್ಲಿ ಎಸಿಯನ್ನು ನಾವು ನೋಡ್ಬೋದಾಗಿದೆ ಆದರೆ ಬೆಂಗಳೂರಲ್ಲಿ ತರಕಾರಿ ಮಾರ್ಕೆಟ್ ಕೂಡ ಎ ಸಿ ಇದೆ ಅನ್ನೋದು ಒಂದು ಹೆಮ್ಮೆನೇ ಅಲ್ವಾ ಕುಂಬಳಕಾಯಿ ಹೊಡಿತಾ ಇದ್ದಾರೆ ಇನ್ನೂ ಸಾಕಷ್ಟು ಅಂಗಡಿಗಳು ಓಪನ್ ಆಗಬೇಕಾಗಿದೆ ಅಂತೆ ಕೆಲವು ಅಂಗಡಿಗಳು ಆಲ್ರೆಡಿ ಓಪನ್ ಆಗಿದ್ದಾವೆ ಹಾಗೆ ಈ ಒಂದು ಮಾರುಕಟ್ಟೆ ಎದುರುಗಡೆ ಸುಂದರವಾಗಿ ಶ್ರೀಕೃಷ್ಣ ದೇವರಾಯರು ಅಂದರೆ ನಮ್ಮ ಕನ್ನಡದ ಹೆಮ್ಮೆ ನಮ್ಮ ಭಾರತದ ಹೆಮ್ಮೆಯ ಚಕ್ರವರ್ತಿ ಶ್ರೀಕೃಷ್ಣ ದೇವರಾಯರ ಪುತ್ಥಳಿ ಕೂಡ ಈ ಒಂದು ಮಾರುಕಟ್ಟೆಯಲ್ಲಿದೆ ಮಾರುಕಟ್ಟೆ ಎದುರು ಭಾಗದಲ್ಲಿದೆ ಅಷ್ಟೇ ಅಲ್ಲದೆ ಈ ಮಾರುಕಟ್ಟೆಗೆ ಶ್ರೀಕೃಷ್ಣ ದೇವರಾಯ ಪಾಲಿಕೆ ಬಜಾರ್ ಅಂತ ಕೂಡ ಹೆಸರಿಟ್ಟಿದ್ದಾರೆ ಮಾರುಕಟ್ಟೆಯ ಹೊರಗಿನ ವ್ಯೂ ನೋಡಿ ಇದು ವಿಜಯನಗರ ಮೆಟ್ರೋ ಸ್ಟೇಷನ್ನ ಪಕ್ಕದಲ್ಲಿರುವಂತಹ ಸ್ಥಳ ಬನ್ನಿ ಈಗ ನಾವು ಒಳಗಡೆ ಹೋಗೋಣ ಕಂಪ್ಲೀಟಾಗಿ ಇಲ್ಲಿ ಆಟೋಮೆಟೆಡ್ ಡೋರ್ ಆಗಿದೆ ಮೇಲೆ ಬರೋಕ್ಕೆ ಇದೆ ಕೆಳಗೆ ಹೋಗೋಕ್ಕೆ ಸ್ಟೆಪ್ಸನ್ನು ಯೂಸ್ ಮಾಡಬೇಕಾಗಿದೆ ಇಲ್ಲಿ ಈಗ ಈಗಷ್ಟೇ ಪೂಜೆಗಳು ನಡೀತಾ ಇದ್ದಾವೆ ಅಲ್ಲಿ ಗಣಪತಿಯನ್ನು ಕೂರಿಸಿದ್ದಾರೆ ಗಣಪತಿ ಪೂಜೆ ಮಾಡಿದ್ದಾರೆ ಅಂಗಡಿಗಳು ಇನ್ನೂ ಸಾಕಷ್ಟು ಓಪನ್ ಆಗಬೇಕಾಗಿದೆ ಹಬ್ಬ ಇರೋದ್ರಿಂದ ಇಲ್ಲಿ ಅಂಗಡಿಗಳಿಗೆ ಒಳ್ಳೆ ಬಿಸ್ನೆಸ್ ಕೂಡ ಆಗುತ್ತೆ ಇವಾಗ ಹಬ್ಬಗಳ ಪ್ರಾರಂಭ ನೆಕ್ಸ್ಟ್ ಗಣೇಶ ಹಬ್ಬ ದಸರಾ ಬರುತ್ತೆ ದೀಪಾವಳಿ ಬರುತ್ತೆ ಒಳ್ಳೆ ವ್ಯಾಪಾರ ಆಗುವಂತಹ ಸ್ಥಳ ಈಗ ಅಂಗಡಿ ಓಪನ್ ಮಾಡಿದರೆ ಓಪನಿಂಗ್ ಅಂತಾರಲ್ಲ ಒಳ್ಳೆ ಓಪನಿಂಗ್ ಸಿಗುತ್ತೆ ಅವರಿಗೆ ಬರ್ಜರಿ ವ್ಯಾಪಾರ ಆಗುತ್ತೆ ವಿಜಯನಗರ ಮಾರುಕಟ್ಟೆ ಹೇಗೆ ಅಂದರೆ ನಾವು ಮಲ್ಲೇಶ್ವರಮ್ಮು ಕೆಆರ್ ಮಾರ್ಕೆಟ್ ಬಿಟ್ಟರೆ ಬನಶಂಕರಿ ಬಿಟ್ಟರೆ ಇದೊಂದು ದೊಡ್ಡ ಮಾರುಕಟ್ಟೆ ಅಂತ ಹೇಳ್ಬೋದು ಬೆಂಗಳೂರು ನಗರದ ಕೆಲವೇ ಕೆಲವು ದೊಡ್ಡ ದೊಡ್ಡ ಮಾರುಕಟ್ಟೆಗಳಲ್ಲಿ ವಿಜಯನಗರ ಮಾರುಕಟ್ಟೆ ಕೂಡ ಒಂದು ಇಲ್ಲಿ ತರಕಾರಿ ತಗೊಳಕ್ಕೆ ದೂರ ದೂರದಿಂದ ಜನ ಬರ್ತಾರೆ ಸುತ್ತಲೂ ಒಂದು ಐದಾರು ಕಿಲೋಮೀಟ್ರ್ ದೂರದಿಂದ ಈ ಒಂದು ಸ್ಥಳಕ್ಕೆ ಬರೋದಿದೆ ಮೆಟ್ರೋ ಸ್ಟೇಷನ್ ಪಕ್ಕನೇ ಇರೋದ್ರಿಂದ ನಾವು ದೂರದಿಂದ ಲೈಕ್ ಕೆಂಗೇರಿ ಕಡೆಯಿಂದ ಬರಬೇಕಂದ್ರೂ ಈಸಿ ಈ ಕಡೆ ಮೆಜೆಸ್ಟಿಕ್ ಕಡೆಯಿಂದ ಬರಬೇಕಂದ್ರೂ ತುಂಬ ಈಸಿಯಾಗಿದೆ ಜೊತೆಗೆ ಇಲ್ಲಿ ನೋಡಿ ಇದು ಆ ಕಡೆಯಿಂದ ಬರೋರಿಗೆ ಅಂದರೆ ರೋಡಿನ ಆಚೆಯಿಂದ ಬರೋರಿಗೆ ಸುರಂಗ ಮಾರ್ಗ ಅಂತ ಅಂತ ಕಾಣುತ್ತೆ ಅಂಗಡಿಗಳು ಇನ್ನೂ ಸಾಕಷ್ಟು ಓಪನ್ ಆಗಬೇಕಾಗಿದೆ ಬಹುತೇಕ ಇಲ್ಲಿ ತರಕಾರಿ ಅಂಗಡಿಗಳೇ ಇವೆ ನಾನು ಅಬ್ಸರ್ವ್ ಮಾಡಿದಂಗೆ ತರಕಾರಿ ಅಂಗಡಿ ಗಂದಗಿ ಅಂಗಡಿ ಮತ್ತು ಇಲ್ಲಿ ನೋಡಿ ಬಾಳೆ ಎಲೆ ಅಂಗಡಿ ಇದೆ ಇಲ್ಲಿ ನೋಡಿ ತಟ್ಟೆಗಳು ಹೀಗೆ ಈ ಥರದ ಅಂಗಡಿಗಳೇ ನಾವಿಲ್ಲಿ ಕಾಣ್ಬೋದಾಗಿದೆ ತರಕಾರಿ ಅಂಗಡಿ ಇಲ್ಲೂ ಕೂಡ ನೋಡಿ ತರಕಾರಿ ಅಂಗಡಿನೇ ಇದೆ ಜೊತೆಗೆ ಇಲ್ಲಿ ನೋಡಿ ತೋರಣ ಇದೆ ಅಂದರೆ ಭತ್ತದ ತೋರಣದ ಅಂಗಡಿ ಇದೆ ಇನ್ನು ಸಾಕಷ್ಟು ಅಂಗಡಿಗಳು ಓಪನ್ ಆಗಬೇಕಾಗಿದೆ ನೀವು ನೋಡ್ತಾ ಇದ್ದೀರಾ ಎಷ್ಟೋ ಅಂಗಡಿಗಳಿಂದು ಕ್ಲೋಸ್ ಇದೆ ಅಂದರೆ ಈಗಷ್ಟೇ ಓಪನ್ ಆಗಿರೋದ್ರಿಂದ ಎಲ್ಲ ಶಿಫ್ಟ್ ಮಾಡ್ಕೋಬೇಕಾಗಿದೆ ಮೇಲೆಯಿಂದ ಕೆಳಗಡೆ ಅಂದರೆ ಇದ್ರ ಮೇಲಿನೇ ಮಾರುಕಟ್ಟೆ ಇದೆ ಅಲ್ಲಿ ತುಂಬ ಟ್ರಾಫಿಕ್ ಆಗ್ತಾ ಇತ್ತು ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಗೋರ್ಮೆಂಟ್ ಈ ಒಂದು ವ್ಯವಸ್ಥೆಯನ್ನು ಮಾಡಿದೆ ಕಂಪ್ಲೀಟ್ ಹವಾನಿಯಂತ್ರಿತ ಮಾರುಕಟ್ಟೆಯನ್ನು ಗೋರ್ಮೆಂಟಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಜೊತೆಗೆ ಇಲ್ಲಿ ನೋಡಿ ಮೇಲೆ ಹೋಗೋಕ್ಕೆ ಒಂದು ಅವಕಾಶವೂ ಇದೆ ಅಂದರೆ ಇಲ್ಲಿ ಮಧ್ಯ ಮೇಲೆ ಹೋಗುವಂಥದ್ದು ಇಲ್ಲಿ ಎಸ್ಕಲೇಟ್ರಿಲ್ಲ ಜಸ್ಟ್ ಸ್ಟೆಪ್ಸ್ ಮಾತ್ರ ಇದೆ ವಿದ್ಯುತ್ ಹೀಕರಣ ಕೊಠಡಿ ಅಂದರೆ ಎಲೆಕ್ಟ್ರಿಕಲ್ ರೂಮ್ ಅಂತೆ ಜೊತೆಗೆ ಇಲ್ಲಿ ಲಿಫ್ಟ್ ಕೂಡ ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಲಿಫ್ಟ್ ಎಲ್ಲಿದೆ ಅಂತ ನೋಡೋಣ ಬನ್ನಿ ಇಲ್ಲೊಂದು ಕಡೆ ಲಿಫ್ಟ್ ಇದೆ ಅಂತೆ ಅಂದರೆ ಲಿಫ್ಟಿದೆ ಎಕ್ಸ್ಕಲೇಟ್ ಇದೆ ಅಂದರೆ ಜನರಿಗೆ ಅನುಕೂಲ ಆಗಲಿ ಅಂತ ಇದೆ ಅಂದರೆ ಎಲ್ಲರೂ ಸ್ಟೆಪ್ಸ್ ಎಲ್ಲ ಹತ್ತ ಕೆಳಗೆ ಹೊತ್ಕೊಂಡು ಕಷ್ಟ ಆಗುತ್ತಲ್ಲ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ನೋಡಿ ಇಲ್ಲಿ ಲಿಫ್ಟ್ ಇದೆ ಸೊ ಈ ಒಂದು ಮಾರುಕಟ್ಟೆ ಎಷ್ಟು ಹೈಟೆಕ್ ಇದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ ಜೊತೆಗೆ ಕಂಪ್ಲೀಟ್ ಎ ಸಿ ಇದೆ ಆಯಿತಾ ನೀವು ಮೇಲೆ ಕಾಣುತ್ತೆ ಕಾಣುತ್ತೆ ನೋಡಿ ನೀವು ಕಾ ವಿಡಿಯೋದಲ್ಲಿ ನೀವು ನೋಡ್ಬೋದು ಅನ್ಸುತ್ತೆ ಕಂಪ್ಲೀಟ್ ಎ ಸಿ ಇರುವಂಥದ್ದು ನೋಡಿ ಇಲ್ಲಿ ಈ ಭಾಗ ಆ ಭಾಗದಿಂದ ನಾವು ಸ್ಟೆಪ್ ಸ್ಟೆಪ್ಸ್ ಇಳ್ಕೊಂಡು ಬಂದ್ವಿ ಅಲ್ಲೂ ಎಸ್ಕ್ಲೇಟ್ ಇತ್ತು ಇದು ಅಪೋಸಿಟ್ ಸೈಡು ಇಲ್ಲೂ ಕೂಡ ಎಸ್ಕಲೇಟ್ ಇದೆ ಮೇಲೆ ಹೋಗೋಕ್ಕೆ ಈಸಿಯಾಗಿ ನಾವು ಇಲ್ಲಿ ಮೇಲೆ ಹೋಗುವಂಥದ್ದು ಸೊ ಕಂಪ್ಲೀಟ್ ಹವಾನಿಯಂತ್ರಿತ ಮಾರುಕಟ್ಟೆ ಇದಾಗಿದೆ ಒಮ್ಮೆ ವಿಜಯನಗರಕ್ಕೆ ಬಂದರೆ ಈ ಒಂದು ಅನುಭವಕ್ಕಾದರೂ ಕೂಡ ನೀವು ಈ ಒಂದು ಮಾರುಕಟ್ಟೆಗೆ ಬನ್ನಿ ಆ ಒಂದು ಅನುಭವದಲ್ಲಿ ತರಕಾರಿ ನೋ ಏನೋ ನಿಮಗೆ ಬೇಕಾದನ್ನ ಖರೀದಿ ಮಾಡ್ಕೊಂಡೋಗಿ ಎಷ್ಟು ದೂರದಿಂದ ಬೇಕಾದರೂ ಬರ್ಬೋದು ಮೆಟ್ರೋ ವ್ಯವಸ್ಥೆ ಇದ್ದರೆ ಯಾಕಂದರೆ ಮೆಟ್ರೋ ಸ್ಟೇಷನ್ ಪಕ್ಕನೇ ಮೆಟ್ರೋ ಇಳಿದ ತಕ್ಷಣ ಈ ಒಂದು ಮಾರುಕಟ್ಟೆ ನಿಮಗೆ ಕಾಣುತ್ತೆ ఇది విజయనగరం మెట్రో స్టేషన్ పక్కనే